ಒಂದು ಕೆ ಜಿ ಚಿಕನ್ನಿಗೆ 5 ಈರುಳ್ಳಿ, ಒಂದು 8 ಬೆಳ್ಳುಳ್ಳಿ, 1 ಟೊಮೊಟೊ, ಒಂದು ಅರ್ಧ ಶುಂಠಿ, ಒಂದು ಕೊತ್ತಂಬರಿ ಕಪ್, ಒಂದು 10 ಲವಂಗ, 5 ಏಲಕ್ಕಿ, 3 ಇಂಚು ಚಕ್ಕೆ, ಸ್ವಲ್ಪ ಒಂದು ಕಾಲು ಸ್ಪೂನ್ ಗಸಗಸೆ, ಅರ್ಧ ಸ್ಪೂನ್ ತೊಗೋಬೇಕು. ಈಗ ಚಿಕನ್ ಪೀಸ್, ಇದು 1 ಕೆ ಜಿ ಚಿಕನ್ ಇದೆ, ಉಪ್ಪು ಖಾರ ಪುಡಿ ಹಾಕಿ ಮ್ಯಾರಿನೇಟಿಗೆ ಇಟ್ಟಿದ್ದೀವಿ, ಸ್ವಲ್ಪ ಪೀಸು ಸಪ್ಪೆ ಸಪ್ಪೆ ಅನಿಸುತ್ತೆ ಸಾರಾದಮೇಲೆ ಅಂತ. ಈಗ ಇದೊಂದು ಅರ್ಧ ಒಳಗೆ ಕಾಯಿ ಸಾಕು, ಇದಿಷ್ಟು ತುರಿದು ಇಟ್ಕೊಳ್ಳೋದು ಯಾಕೆ ಸಾಕಾಗುತ್ತೆ, ಇದು 1 ಕೆ ಜಿ ಚಿಕನ್, ಇದಿಷ್ಟು ಗ್ರೇವಿ. ಈಗ ರುಬ್ಕೊಳ್ಳೋದು, ಎರಡು ಪೇಸ್ಟ್ ಮಾಡಬೇಕು. ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದಾರೆ, ಇದು ನಮ್ಮ ಮನೆಯವ್ರು ಮಾಡ್ತಿರೋ ರೆಸಿಪಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದಾರೆ. ಇದು ಫಸ್ಟ್ ಸ್ಟೆಪ್, ಫಸ್ಟ್ನೇ ಇದು ಮಿಕ್ಸಿ ಮಾಡ್ಕೋಬೇಕು ಪೇಸ್ಟ್. ಇದು ಸ್ವಲ್ಪ ಶುಂಠಿ ಒಂದು, ಈಗ 5 ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದ 5 ಈರುಳ್ಳಿನ ಹಾಕೋಬೇಕು. ಈಗ ನಾನ್ ವೆಜ್ ಎಲ್ಲ ನಮ್ಮ ಮನೆಯವರೇ ಮನೇಲಿ ಮಾಡೋದು, ಅವರು ನಮ್ಮದು ರೆಸ್ಟೋರೆಂಟ್ ಅಲ್ಲ, ಹಾಗಾಗಿ ಅವರು ನಾನ್ ವೆಜ್ ಎಲ್ಲ ಅವರೇ ಚೆನ್ನಾಗಿ ಮಾಡೋದು, ಹಾಗಾಗಿ ಅವ್ರ ಹತ್ರನೇ ಮಾಡಿಸ್ತೀವಿ. ಅವರೇ ಮಾಡೋದು ಮನೇಲಿ ಏನಾದರೂ ಮಾಡಬೇಕು ಅಂದರೆ. ಈಗ ಸ್ವಲ್ಪ ಟರ್ಮರಿಕ್ ಒಂದು ಕಾಲು ಸ್ಪೂನ್ ಹಾಕಿದ್ರೆ ಸಾಕು 1 ಕೆ ಜಿಗೆ, ಜಾಸ್ತಿ ಹಾಕ್ಬಿಟ್ರೆ ಸಾಂಬಾರು ಕಹಿ ಆಗಿಬಿಡುತ್ತೆ. ಸಾಕು ಒಂದು ಕಾಲು ಸ್ಪೂನು, ಒಂದು ಕಾಲು ಸ್ಪೂನ್ ಆದರೆ ಸಾಕು 1 ಕೆ ಜಿಗೆ ಟರ್ಮರಿಕ್. ಈಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ, ಇದು ಫಸ್ಟ್ ಪೇಸ್ಟ್. ಇದು ಆಯ್ತು ನೋಡಿ, ರೆಡಿ, ಫಸ್ಟ್ ಪೇಸ್ಟ್ ರೆಡಿ. ನೆಕ್ಸ್ಟ್ ಪೇಸ್ಟ್ ಮಸಾಲೆ ಪೇಸ್ಟ್, ಇದು ಅರ್ಧ ಕಾಯಿ ತುರ್ಕೊಂಡಿದ್ವಲ್ಲ ಅದು, ಕಾಯಿ ಕೊಬ್ಬರಿ ತುರ್ಕೊಂಡಿದ್ದ ಕೊಬ್ಬರಿ ಅರ್ಧ. ಇದು 1 ಕೆ ಜಿಗೆ ಇಷ್ಟು ಮಸಾಲೆಗೆ ಒಂದು 6-7 ಜನ ಊಟ ಮಾಡ್ಬೋದಂತೆ, ಏನಂದರೆ ಮೆಜರ್ಮೆಂಟಲ್ಲಿ ಅವರೇ ಹಾಕೋದು, ಅವ್ರ ಹತ್ರನೇ ಅವರೇ ಮಾಡ್ತಾಯಿದ್ದಾರೆ. ಕೊಬ್ಬರಿ ಹಾಕಿದರು, ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದಾರೆ. ಈಗ ಮಸಾಲೆ ಇದೆ, ಎರಡನೇ ಮಸಾಲೆ ಇದು. 1 ಟೊಮೆಟೊ, ಜಾಸ್ತಿ ಹುಳಿ ಆಗಿಬಿಡುತ್ತೆ ಅಂತ ಒಂದೇ ಟೊಮೆಟೊ ಹಾಕಿದ್ದಾರೆ. ಆಮೇಲೆ ಚಕ್ಕೆ 3 ಪೀಸ್ ಚಕ್ಕೆ, ಒಂದು 5 ಏಲಕ್ಕಿ ತೊಗೊಂಡಿದ್ರಲ್ಲ ಸಾಕು, ಇದು 1 ಕೆ ಜಿ ಮೆಜರ್ಮೆಂಟು, ಒಂದು 8-10 ಲವಂಗ, ಅವ್ರು 10 ಹಾಕ್ಕೊಂಡಿದ್ದಾರೆ, 8 ಹಾಕಿದ್ರೆ ಸಾಕಾಗುತ್ತೆ. ಸ್ವಲ್ಪ ಗಸಗಸೆ, ಆವಾಗೆಲ್ಲ ಇದು ನಾಟಿ ಸ್ಟೈಲ್, ಯಾಕೆಂದರೆ ಇದು ನಾವು ಹಳ್ಳಿ ಸ್ಟೈಲ್ ಮಾಡೋದು. ಇದು ಈ ಸಾಂಬಾರು ಅಲ್ಲ, ಒಂದು ಸ್ವಲ್ಪ ಫ್ರೈ ತಿಕ್ಕಾಗಿ ಬರುತ್ತೆ ಗ್ರೇವಿ ಇದು. ಆವಾಗೆಲ್ಲ ಈಗ ಧನಿಯಾ ಪೌಡ್ರ್ ಹಾಕಬೇಕು, ಒಂದು 2.5 ಸ್ಪೂನ್ ಧನಿಯಾ. ಹೇಳಿದ್ನಲ್ಲ 6-7 ಜನ ಊಟ ಮಾಡ್ಬೋದಂತೆ. ಇನ್ಸ್ಟೆಂಟಾಗಿ ಈಗ ಅವರೇ ಮಾಡ್ತಾಯಿದ್ದಾರೆ, ಒಲೆ ಹಚ್ಚಿದ್ರು ಆಯಿತು. ಈಗ ಆಯಿಲ್ ಹಾಕ್ತಾರೆ, ಒಂದು 3-4 ಸ್ಪೂನು ಎಣ್ಣೆ. ಈಗ ಸ್ವಲ್ಪ ಕಮ್ಮಿ ಫ್ಲೇಮಲ್ಲಿ ಇಡಬೇಕು. ಈಗ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ, ಉಪ್ಪು ಖಾರ ಪುಡಿ ಹಾಕಿ ಕಲಸ್ಕೊಂಡಿದ್ವಲ್ಲ ಚಿಕನ್ನಿಗೆ, ಫಸ್ಟ್ ಪೇಸ್ಟ್ ಏನು ಮಾಡಿದ್ವಿ, ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಹಾಕಿ ಕಲಸ್ಕೊಳ್ಳೋದು ಅದಕ್ಕೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯುತ್ತೆ, ಅವಾಗ ಪೀಸು ಸಾರಲ್ಲಿ ಒಂಥರ ಕೊಬ್ಬರಿ ಸಪ್ಪೆ ಸಪ್ಪೆ ಅನಿಸುತ್ತೆ. ಇದು ಹಂಗಾಗಲ್ಲ, ಬಾಯ್ಲಾಕ್ಕೊಳ್ಳಿ ಕಲ್ಸ್ಕೊತಾಯಿದ್ದಾರೆ. ಆಯಿತು, ಕಲ್ಸ್ಕೊಂಡ್ರು ಅದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಅವರೇನಿದ್ರು ಕೈಯಲ್ಲಿ, ಅವರೆಲ್ಲ ಸ್ಪೂನ್ ಗಿನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಜಾಸ್ತಿ ರೆಸ್ಟೋರೆಂಟ್ ಅಲ್ಲ, ಜಾಸ್ತಿ ಎಲ್ಲ ಅಡುಗೆ ಮಾಡಿದರೆ ಅವರೆಲ್ಲ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡ್ಕೊತ ಕುಂತ ಟೈಮ್ ಆಗಲ್ಲ ಅಂತ. ಆಯಿತು, ಈಗ ಎಣ್ಣೆಗೆ ಹಾಕ್ತಿದ್ದಾರೆ, ಎಣ್ಣೆ ಕಾದಿದೆ ಹಾಕ್ತಿದ್ದಾರೆ. ಚೆನ್ನಾಗಿ ಎಣ್ಣೆ ಬಿಟ್ಕೊಳೋವರೆಗೂ ಫ್ರೈ ಮಾಡೋದು, ಏನು ಟೇಸ್ಟ್ ಆಗುತ್ತೆ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಫ್ರೈ ಮಾಡಿ ಮಿಕ್ಸ್ ಮಾಡ್ತಿದ್ದಾರೆ, ಎಲ್ಲ ಆಯಿಲ್ ಬಿಟ್ಕೊಳುತ್ತೆ. ಇದು ಸಾಂಬಾರು ಅಲ್ಲ, ಇದು ಸ್ವಲ್ಪ ತೆಳ್ಳಗಿರಲ್ಲ, ತಿಕ್ಕಾಗಿರುತ್ತೆ ಅಂದರೆ ಗ್ರೇವಿ, ಚಪಾತಿ ರೈಸ್ ಹಾಕೊಂಡು ಮಾಡ್ಬೋದು. ಆಯಿತು, ಮಿಕ್ಸ್ ಮಾಡ್ತಿದ್ದಾರೆ ನೋಡಿ,
ಇದು ಅಮ್ಮನ ಮನೇಲಿ ಮಾಡ್ತಾಯಿದ್ವಿ, ಯಾಕೆಂದರೆ ನಮ್ಮ ತವ್ರ ಮನೆಯೂ ಈಗ ಗಂಡನ ಮನೆ ಎರಡು ಒಂದೇ ಊರು, ಹಾಗಾಗಿ ಅವತ್ತು ಅಮ್ಮರ ಮನೆಗೆ ಹೋಗಿದ್ವಿ, ಅಲ್ಲೇ ಮಾಡ್ತಿದ್ವಿ. ಅಮ್ಮನ ಮನೆಯೂ ಒಂದು ದಿವಸ ಟೂರ್ ಮಾಡಿ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಆಯಿತು ನೋಡಿ, ಎಲ್ಲ ಎಣ್ಣೆ ಬಿಟ್ಕೊಂಡ್ಬಿಟ್ಟಿದೆ, ಚೆನ್ನಾಗೆಲ್ಲ ದೊಂದಾಗಿದೆ ಪೀಸ್ ಎಲ್ಲ. ಹಂಗೆ ಹಾಕಬೇಕು, ಎಷ್ಟು ಚೆನ್ನಾಗಿ ಕಲರ್ ಕಾಣ್ತದೆ. ಈಗ ಇಂಪಾರ್ಟೆಂಟ್, ಯಾಕೆಂದರೆ ನಾವು ಉಪ್ಪು ಖಾರ ಪುಡಿ ಫಸ್ಟ್ ಮ್ಯಾರಿನೇಟಿಗೆ ಹಾಕಿಟ್ಟಿದ್ವಿ, ಹಾಗಾಗಿ ಈಗ ನೋಡಿ ಹಾಕ್ಕೋಬೇಕು. ಜಾಸ್ತಿ ಖಾರ ಆದರೂ ತಿನ್ನೋಕ್ಕಾಗಲ್ಲ, ಖಾರ ತಿನ್ನೋರು ಇರ್ತಾರೆ, ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕೆ ಆಗಲ್ಲ ಫ್ರೆಂಡ್ಸ್. ಅದಕ್ಕೆ ಹಂಗಾಗಿ ನೋಡ್ಕೊಂಡು ಈಗ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ಪುಡಿ ಉಪ್ಪು. ಕಲಸಿಟ್ಬಿಟ್ಟಿದ್ವಿ ಆಗಲೇ ಒಂದು ಸಲ ಫಸ್ಟು, ನಮ್ಮ ಮನೆಯವರು ಆವಾಗಲೂ ಆವಾಗ ಒಂದು ಸ್ಪೂನ್ ಹಾಕಿಟ್ಟಿದ್ರು, ಈಗ ಒಂದೂವರೆ ಸ್ಪೂನ್ ಹಾಕ್ತಾಯಿದ್ದಾರೆ. ಸ್ವಲ್ಪ ಉಪ್ಪು ಹಾಕಿದ್ರು. ಆಲ್ಮೋಸ್ಟ್ ನಾನ್ ವೆಜ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಆಯಿತು ಅಲ್ಲಿ, ವಾವ್ ಸೂಪರ್ ಕಲರ್, ರೆಡ್ ರೆಡ್ ಆಗಿ ಎಲ್ಲೋ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ. ಆಯಿತು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದಾರೆ, ಅದು ಸ್ವಲ್ಪ ಡ್ರೈ ಆಗಿ ಬಿಡಬೇಕು. ಚೆನ್ನಾಗಿ ಎಣ್ಣೆ ಎಲ್ಲ ಉಪ್ಪು ಖಾರ ಎಲ್ಲ ಹಿಡ್ಕೋಬೇಕು ಪೀಸಿಗೆ. ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿದ್ರಲ್ಲ. ಈಗ ನೆಕ್ಸ್ಟ್ ಮಸಾಲೆ, ಇದು ಎರಡನೇ ಸಲ ಮಸಾಲೆ ರುಬ್ಕೊಂಡ್ವಲ್ಲ, ಕೊಬ್ಬರಿ ಮಸಾಲೆ ಎಲ್ಲ ಫಸ್ಟ್ ಈಗ ಹಾಕ್ತಾಯಿದ್ದಾರೆ. ಪೀಸೆಲ್ಲ ಡ್ರೈ ಆಗಿ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ದುಂಡಾದಮೇಲೆ ಕೊಬ್ಬರಿ ಅದನ್ನು ರುಬ್ಕೊಂಡಿದ್ವಲ್ಲ, ಧನಿಯಾ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಮಸಾಲೆ ಎಲ್ಲ ಹಾಕಷ್ಟು ಈಗ ಹಾಕೋದು, ತುಂಬ ಚೆನ್ನಾಗಾಗುತ್ತೆ. ನೀರು ಹಾಕಲ್ಲ, ಜಾಸ್ತಿ ನೀರು ಹಾಕಿಲ್ಲ, ಅದೇನು ಮಿಕ್ಸಿ ಜಾರಲ್ಲೇನು ಸ್ವಲ್ಪ ಮಸಾಲೆ ಉಳ್ಕೊಂಡಿತ್ತಲ್ಲ ಅದಷ್ಟಕ್ಕೆ ಸ್ವಲ್ಪ ನೀರು ಹಾಕಿ ಹಾಕಿದರು ಗ್ರೇವಿ ಥರ, ತುಂಬ ಚೆನ್ನಾಗಾಗುತ್ತೆ ನೋಡಿ. ಆಯಿತು ಫಿನಿಶ್ ಆಯಿತು, ಚೆನ್ನಾಗಿ ಕುದಿಬೇಕು ಪ್ಲೀಸ್ ಬೇವರೆಗೂ ಬರ್ಬೋದು. ನೋಡಿ ಫ್ರೆಂಡ್ಸ್ ರೆಡಿ, ಹೇಗಿದೆ ಅಂತ ಹೇಳಿ ಪ್ಲೀಸ್. ನನ್ನ ಚಾನಲ್ ನೋಡ್ತಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೋಡ್ತಿರೋ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ಪ್ಲೀಸ್ ಸಪೋರ್ಟ್ ಮೀ, ಕೀಪ್ ವಾಚಿಂಗ್ ಮೈ ಚಾನಲ್.